ಸೊ ವಿದ್ಯಾರ್ಥಿಗಳೇ, ನಾನು ನಿಮಗೆ ಈ ವಿಡಿಯೋದಲ್ಲಿ ಎರಡು ಮುಖ್ಯವಾದಂತಹ ಮಾಹಿತಿಯನ್ನು ನಿಮಗೆ ನೀಡಲು ಹೋಗ್ತಾ ಇದ್ದೇನೆ. ಒಂದು ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಬಗ್ಗೆ ಹಾಗೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹೊರಡಿಸಿರುವಂಥ ಹೊಸ ನೋಟಿಫಿಕೇಶನ್ ಬಗ್ಗೆ. ಇದನ್ನು ತಿಳಿದುಕೊಳ್ಳಲು ಮುಂದೆ ಹೋಗಿದ್ದ ಮುಂಚೆ ನೀವು ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದೆ ಅಪ್ಲೋಡ್ ಮಾಡುವಂತಹ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ. ಲೆಟ್ ಸ್ಟಾರ್ಟ್. ಈಗ ಮೊದಲನೇದಾಗಿ ನೋಡೋಣ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಬಗ್ಗೆ. ಮೊದಲು ಸಪ್ಲಿಮೆಂಟ್ರಿಗೆ ಅಪ್ಲೈ ಮಾಡಲು ಕೊನೆಯ ದಿನಾಂಕ 6 ಮೇ 2019 ಆಗಿದ್ದು, ಈಗ ಕರ್ನಾಟಕ ಪಿ ಬೋರ್ಡ್ ಅದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಸೊ ವಿದ್ಯಾರ್ಥಿಗಳ ಫೀ ತುಂಬಲು ಕೊನೆಯ ದಿನಾಂಕ ಹಾಗೂ ರಿಜೆಕ್ಟ್ ಮಾಡುವಂತಹ ವಿದ್ಯಾರ್ಥಿಗಳು ಸಹ ಕೊನೆಯ ದಿನಾಂಕ ಇಲ್ಲಿ ಫೀ ತುಂಬಲು 11/5/2019 ಆಗಿದ್ದು, ಸೊ ದಯವಿಟ್ಟು ಇದನ್ನು ಶೇರ್ ಮಾಡಿ. ಭಾಳಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರೋದಿಲ್ಲ. ನೀವು ಫಲಿತಾಂಶವನ್ನು ತಿರಸ್ಕಾರ ಮಾಡೋದಾಗಲಿ ಅಥವಾ ಸಪ್ಲಿಮೆಂಟ್ ಎಕ್ಸಾಮಿನೇಷನ್ಗೆ ಮತ್ತೆ ನೀವು ಫೀ ತುಂಬಲು ನಿಮಗೆ ಕೊನೆಯ ದಿನಾಂಕ ಇರೋದು 11/5/2019. ಇದು ಮೊದಲೇ ಇನ್ಫಾರ್ಮೇಷನ್ ಆಗಿದ್ದು ದಯವಿಟ್ಟು ಇದನ್ನು ಶೇರ್ ಮಾಡಿ. ಭಾಳಷ್ಟು ವಿದ್ಯಾರ್ಥಿಗಳು ಇನ್ನೂ ಸಪ್ಲಿಮೆಂಟ್ರಿಗೆ ಅಪ್ಲೈ ಮಾಡಿರೋದಿಲ್ಲ. ಸೊ ಇದ್ರ ಮುಖಾಂತರ ಅಪ್ಲೈ ಮಾಡೋದ್ರ ಮೂಲಕ ಇದೊಂದು ಕೊನೆಯ ಅವಕಾಶವಿದೆ. ಸೊ ಇದೇ ಕೊನೆಯ ದಿನಾಂಕ 11/5/2019. ವಿದ್ಯಾರ್ಥಿಗಳ ಎರಡನೇ ಮಾಹಿತಿ ಕರ್ನಾಟಕ ಸಿಟಿ ಅಪ್ಲಿಕೇಶನ್ ಫಾರ್ಮ್ಗೆ ಸಂಬಂಧಪಟ್ಟಿದ್ದು. ನೀವು ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಯಾವುದೇ ಒಂದು ತಪ್ಪು ಮಾಹಿತಿಯನ್ನು ನೀಡಿದರೆ ಕರ್ನಾಟಕ ಎಜುಕೇಷನ್ ಅಥಾರಿಟಿ ನಿಮಗೆ ಇದೊಂದು ಕೊನೆಯ ಅವಕಾಶವನ್ನು ನೀಡಿದ್ದು, ನೀವು ಮತ್ತೆ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಎಡಿಟ್ ಅಥವಾ ಮಾಡಿಫೈಯನ್ನು ಮಾಡ್ಬೋದು. ಸೊ ನೀವು ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಎಡಿಟ್ ಮಾಡಬೇಕಾದ್ರೆ ನಿಮಗೆ ಕಾಲಾವಕಾಶವನ್ನು ನೀಡಲಾಗಿದೆ. ಅದು 9 ಮೇ 2019 13 ಮೇ 2019 ಸಾಯಂಕಾಲ 5:30 ನಿಮಗೆ ಸಮಯವಿರುತ್ತದೆ. ಒಂದು ವೇಳೆ ಏನಾದರೂ ತಪ್ಪುಗಳನ್ನು ಮಾಡಿದರೆ ಹೋಗಿ ಎಡಿಟ್ ಅಥವಾ ಮಾಡಿಫೈನ ಮಾಡಿಕೊಳ್ಬೋದು. ಭಾಳಷ್ಟು ವಿದ್ಯಾರ್ಥಿಗಳು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತಾರೆ ಅಥವಾ ಕಾಸ್ಟ್ ಸರ್ಟಿಫಿಕೇಟ್ನ RD ನಂಬರ್ ರಾಂಗ್ ಹಾಕಿರ್ತಾರೆ. ಸೊ ಭಾಳಷ್ಟು ಮಿಸ್ಟೇಕ್ ಮಾಡಿರ್ತಾರೆ. ನನಗೆ ಮೆಸೇಜ್ ಸಹ ಬಂದಿದ್ದು. ಸೊ ದಯವಿಟ್ಟು ಇದನ್ನು ನೀವು ಭಾಳಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರು ಏನಾದರೂ ಮಿಸ್ಟೇಕ್ ಮಾಡಿದರೆ ಎಡಿಟ್ ಮಾಡುವಂಥ ಅವಕಾಶವಿದ್ದು, ಇದು ಭಾಳಷ್ಟು ಜನರಿಗೆ ಗೊತ್ತಿರಲ್ಲ. ಸೊ ದಯವಿಟ್ಟು ಇದನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.